ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಕೃಷಿ ಹೊಂಡದ ಕೊಳಚೆ ನೀರು ಸರಬರಾಜು ಹಿನ್ನೆಲೆ ಶಾಸಕರು ನೀಡುತ್ತಿರುವ ಉಚಿತ ಶುದ್ಧ ಬಿಂದಿಗೆ ನೀರಿಗಾಗಿ ಸಾಮಾಜಿಕ ಅಂತರ ಮಾಸ್ಕ್ ಕೈಬಿಟ್ಟು ನೀರಿಗೆ ಮುಗಿಬಿದ್ದ ಮಹಿಳೆಯರು. ಕೊರೋನಾ ಸೋಂಕು ತಗಲದಂತೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಮತ್ತು ಸಂಘ ಸಂಸ್ಥೆಗಳು ಅರಿವು ಮೂಡಿಸುತ್ತಿರುವುದರ ಜೊತೆಗೆ ನಗರದಲ್ಲಿ ಹಲವಾರು ರಸ್ತೆಗಳನ್ನು ಸೀಲ್ ಡೌನ್ ಮಾಡಿದ್ದರೂ ಶುದ್ಧ ಕುಡಿಯುವ ನೀರಿನ ಒಂದು ಬಿಂದಿಗೆ ನೀರಿಗಾಗಿ ಜನರು ತಮ್ಮ ಪ್ರಾಣಕ್ಕೆ ಕುತ್ತು ಬರುವುದನ್ನು ಲೆಕ್ಕ ಮಾಡದೆ ನೀರಿನ ಟ್ಯಾಂಕರ್ ಬಂದ ತಕ್ಷಣ ಮಹಿಳೆಯರು ಮುಗಿಬೀಳುವಂಥ ಪರಿಸ್ಥಿತಿ ನಗರದಲ್ಲಿ ನಿರ್ಮಾಣವಾಗಿದೆ. ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಲಾಕ್ಡೌನ್ 3ರವರೆಗೂ ಸರ್ಕಾರ ಘೋಷಣೆ ಮಾಡಿರುವುದರಿಂದ ಕೆಲವರು ಹಸಿವಿನಿಂದ ಪರಿತಪಿಸುವ ಸಂದರ್ಭವಿದೆ, ಕೆಲವರು ನೀರಿಗಾಗಿ ಪರಿತಪಿಸುವಂತಹ ಸಂದರ್ಭವಿದೆ. ನಗರದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಜನತೆ ಪರಿತಪಿಸುತ್ತಿದ್ದು ಸಿಗುವ ಶುದ್ಧ ಬಿಂದಿಗೆ ನೀರನ್ನು ಹಿಡಿದುಕೊಳ್ಳಲು ಮಹಿಳೆಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಮಾಜಿಕ ಅಂತರವನ್ನು ನಿರ್ಲಕ್ಷ್ಯ ಮಾಡಿ ಕೊರೋನಾ ಸೋಂಕಿನಿಂದ ಪ್ರಾಣಕ್ಕೆ ಕುತ್ತು ಬರೋದನ್ನು ಸಹ ಲೆಕ್ಕಿಸದೆ ಬಿಂದಿಗೆಗಳನ್ನು ಹಿಡಿದುಕೊಂಡು ಗುಂಪು ಗುಂಪಾಗಿ ನಿಂತು ನೀರು ಹಿಡಿಯುವಂಥ ದೃಶ್ಯ ಇಂದು ನಗರದ ಊಲುವಾಡಿ ರಸ್ತೆಯಲ್ಲಿರುವ ಗಾಂಧಿನಗರ ಬಡಾವಣೆಯಲ್ಲಿ ಕಂಡು ಬಂದಿತು. ದಿನೇ ದಿನೇ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಜಾಸ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯುವುದರ ಜೊತೆಗೆ ಮಾಸ್ಕ್ ಬಳಸುವುದು ಕಡ್ಡಾಯವಾಗಿ ಬಳಸುವಂತೆ ಹೇಳುತ್ತಿದ್ದರೂ ಜನರು ಮಾತ್ರ ಕ್ಯಾರಿ ಮಾಡುತ್ತಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಗಾಂಧಿನಗರ ಬಡಾವಣೆಯಲ್ಲಿ ಶಾಸಕ ಎಂ ಕೃಷ್ಣಾರೆಡ್ಡಿಯವರು ಟ್ಯಾಂಕರ್ ಮೂಲಕ ನಗರದಲ್ಲಿ ಉಚಿತ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುತ್ತಿದ್ದು ಆ ಟ್ಯಾಂಕಿನಲ್ಲಿ ಒಂದು ಅಥವಾ ಎರಡು ಬಿಂದಿಗೆ ಶುದ್ಧ ನೀರು ಹಿಡಿದುಕೊಳ್ಳಲು ಮಹಿಳೆಯರು ಮತ್ತು ಮಕ್ಕಳು ಸಹ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಸ್ಕ್ ಸಹ ಧರಿಸದೆ ನೀರು ಹಿಡಿಯುತ್ತಿದ್ದಾರೆ. ಕೊರೋನಾ ಸೋಂಕು ಹರಡದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಂದಾಯ, ಆರೋಗ್ಯ, ನಗರಸಭೆ ಮತ್ತು ಪೊಲೀಸ್ ಇಲಾಖೆಗಳ ಮೂಲಕ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದರೂ ಒಂದೆರಡು ಬಿಂದಿಗೆ ನೀರಿಗಾಗಿ ಮಹಿಳೆಯರು ಈ ರೀತಿ ಟ್ಯಾಂಕರ್ಗೆ ಮುಗಿಬಿದ್ದಿರುವುದನ್ನು ಕಂಡರೆ ಒಂದು ರೀತಿಯ ಭಯ ಕಾಡುತ್ತಿದೆ ಎನ್ನುತ್ತಾರೆ ಅಲ್ಲಿನ ನಿವಾಸಿಗಳು. ಇನ್ನು ಗುಂಪು ಗುಂಪಾಗಿ ಗಂಟೆಗಟ್ಟಲೆ ನಿಂತಿರುವ ಮಹಿಳೆಯರು ವೈರಾಣು ತಮಗೆ ಹಾಗೂ ಬೇರೆಯವರಿಗೆ ಹರಡದಂತೆ ತಡೆಯಲು ಮುಂಜಾಗ್ರತೆ ವಹಿಸಿ ಕನಿಷ್ಠ ಮಾಸ್ಕ್ ಸಹ ಧರಿಸದೆ ತಂಡೋಪತಂಡವಾಗಿ ನಿಂತು ನೀರು ಹಿಡಿದುಕೊಳ್ಳಲು ಮುಗಿಬಿದ್ದಿದ್ದು ಅವರಿಗೆ ಅರಿವು ಮೂಡಿಸುವರು ಸಹ ಇಲ್ಲದಂತಾಗಿದೆ. ನಗರದಲ್ಲಿ ಕುಡಿಯುವ ನೀರಿನ ತೊಂದರೆಯ ಜೊತೆಗೆ ನಗರಸಭೆ ಸರಬರಾಜು ಮಾಡುತ್ತಿರುವ ಕಲುಷಿತ ನೀರಿನಿಂದ ಬೇಸತ್ತಿರುವ ಜನತೆ ಶುದ್ಧ ಕುಡಿಯುವ ನೀರಿಗಾಗಿ ನೀರು ಸಿಗುವ ಜಾಗದಲ್ಲಿ ಗುಂಪು ಗುಂಪಾಗಿ ಸೇರಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ನಗರಸಭೆಯತ್ತ ಗಮನ ಹರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಲು ಮತ್ತು ನಗರದ ಜನತೆಯ ನೀರಿನ ಸಮಸ್ಯೆಯನ್ನು ನಿವಾರಿಸಲು ಮುಂದಾಗಬೇಕಾಗಿದೆ. ಖಾಮೂಷ ಆನಾಗಪ್ಪ ಇಲ್ಲ ತುಂಬಾ ಕ್ಯಾಬಿ ಖಾನಾಮ್ ನಲ್ಲತ್ತೇನೆ ಕಾಣ